ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬ ಜನ ಜಿ ಡಿ ಎಸ್ ಪೋಸ್ಟ್ಗೆ ಆವಾಗಲೇ ಅಪ್ಲೈ ಮಾಡಿರ್ತೀರಾ. ಆ್ಯಕ್ಚುಲಾಗಿ ನಾನು ರೀಸೆಂಟಾಗಿ ಒಂದು 3-4 ವಿಡಿಯೋ ಆವಾಗಲೇ ಮಾಡಿದ್ದೀನಿ ಜಿ ಡಿ ಎಸ್ ಪೋಸ್ಟ್ ಯಾವ ರೀತಿ ಅಪ್ಲೈ ಮಾಡುವಂಥದ್ದು, ಜಿ ಡಿ ಎಸ್ನ ಒಂದು ಫುಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೊರೋನಾ ಬ್ಯಾಚ್ನಲ್ಲಿ 80% ಮತ್ತು 90% ತೆಗೆದಿದ್ದೆ, ಅಪ್ಲೈ ಮಾಡಿದ್ದೀನಿ, ಇದು ಸಕ್ಸಸ್ ಆಗುತ್ತಾ, ಸಿಗುತ್ತಾ ಕೆಲಸ ಅಂತೇಳಿ ತುಂಬ ಜನ ಕೇಳ್ತಿದ್ರು. ಅದೇ ಥರನೇ ನಿಮ್ಮ ಒಂದು ಡೌಟ್ಸ್ನ 1 by 1 ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ಜಿ ಡಿ ಎಸ್ನ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಿ, ಎಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಮತ್ತೆ ಲಿಂಕ್ಸ್ ಎಲ್ಲಾನು ಕೂಡ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂದ್ರೆ ತುಂಬಾ ಜನ ಒದ್ದಾಡ್ತಾರೆ, ಎಕ್ಸಾಮ್ ಬರೆದು ಪಾಸ್ ಆಗಿ ಎಲ್ಲಾನು ಕೂಡ ಟ್ರೈ ಮಾಡ್ತಾರೆ. ಆದ್ರೆ ಜಿ ಡಿ ಎಸ್ನ ಒಂದು ಪೋಸ್ಟ್ ಆಫೀಸ್ಗೆ ತುಂಬಾ ಜನ ವೇಟ್ ಮಾಡೋದು ಏನಕ್ಕಪ್ಪ ಅಂದ್ರೆ, ಯಾವುದೇ ಒಂದು ಎಕ್ಸಾಮ್ ಇಲ್ದಿರ ಕೇವಲ ನಿಮ್ಮ ಒಂದು 10% ಮೇಲೆ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರನೇ ತುಂಬಾ ಜನ ಬಂದು ಈ ಒಂದು ಎಕ್ಸಾಮ್ಗೆ ಕಾಯ್ತಾರೆ. ಆಕ್ಚುಲಾಗಿ ಇದು ಆಲ್ ಓವರ್ ಇಂಡಿಯಾ ಪೋಸ್ಟ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕರ್ನಾಟಕಕ್ಕೆ ತುಂಬಾ ಕಮ್ಮಿ ಪೋಸ್ಟ್ನ ಬಿಟ್ಟಿದ್ದಾರೆ, ಅದು ಕೂಡ 1911 ಪೋಸ್ಟ್ಗಳು ಮಾತ್ರನೇ ಬಿಟ್ಟಿರೋದ್ರಿಂದ ನಿಮ್ಮಲ್ಲಿ ತುಂಬಾ ಜನ ಬಂದು ಸೆಲೆಕ್ಟ್ ಆಗುವಂಥದ್ದು ತುಂಬಾ ಕಮ್ಮಿ. ಅದು 60-65 ತೆಗೆದಿರೋರು ಅಂತಾನು ತುಂಬಾ ರೇರ್ ಅಂತಾನೆ ಹೇಳ್ಬೋದು ಸೆಲೆಕ್ಟ್ ಆಗುವಂಥದ್ದು. 95-96 ತೆಗೆದಿರೋರು ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಅಂಥವ್ರಿಗೂ ಕೂಡ ಕೆಲಸ ಸಿಗುವಂಥದ್ದು, ಅಂಥವ್ರು ಸೆಲೆಕ್ಟ್ ಆಗುವಂಥದ್ದು ತುಂಬಾ ಕಷ್ಟ ಇದೆ. ಇದು ವಿಥೌಟ್ ಎಕ್ಸಾಮ್ ಸೆಲೆಕ್ಟ್ ಆಗೋದ್ರಿಂದ ಆಲ್ ಓವರ್ ಇಂಡಿಯಾ 46,000 ಪೋಸ್ಟ್ಗಳು ಮಾತ್ರ ಬಿಟ್ಟಿರೋದ್ರಿಂದ ನಿಮ್ಗೆ ಸೆಲೆಕ್ಟ್ ಆಗುವಂಥದ್ದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಇಲ್ಲಿ SC/ST ಸ್ಟೂಡೆಂಟ್ಸ್ಗಳು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ನಾನು ಪ್ರತಿ ಒಂದು ಸತಿನೂ ಕೂಡ ಹೇಳಿದ್ದೀನಿ, SC/ST ಸ್ಟೂಡೆಂಟ್ಸ್, OBC ಸ್ಟೂಡೆಂಟ್ಸ್ ಆರಾಮಾಗಿ ಅಪ್ಲೈ ಮಾಡ್ಬೋದು, ಫ್ರೀ ಆಗಿದೆ, ಒಂದು ಅಪ್ಲಿಕೇಶನ್ ಹಾಕಿರಿ, ಸಿಗ್ಬೋದು ನಿಮಗೂ ಕೆಲಸ ಅಂತ ಹೇಳಿ. ಆದರೆ ಜನರಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 100 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಆ್ಯಕ್ಚುಲಾಗಿ ಅದೇನು ಹೆವಿ ಅಮೌಂಟ್ ಅಲ್ಲ, ಆರಾಮಾಗಿ ಎಕ್ಸಾಮ್ ಇಲ್ದಿರಾನೆ 100 ರೂಪಾಯಿ ಪೇ ಮಾಡಿಬಿಟ್ಟು ನೀವು ಒಂದು ವೇಳೆ ನಿಮ್ಮ ಒಂದು ಲಕ್ ಇತ್ತು ಅಂತ ಹೇಳೋದಾದ್ರೆ ಸೆಲೆಕ್ಟ್ ಆಗ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಡಿಸ್ಟಿಕ್ ವೈಸ್ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದು ವೇಳೆ ಇವಾಗ ರಾಯಚೂರು ಡಿಸ್ಟಿಕ್ ಅಂತ ಅಂದ್ಕೊಳ್ಳಿ, ಅಥವಾ ನಿಮಗಿಲ್ಲಿ ಬೆಂಗಳೂರು ರೂರಲ್ ಅಂತ ಅಂದ್ಕೊಳ್ಳಿ, ಅಲ್ಲಿ ಬರೀ 5 ಪೋಸ್ಟ್ 4 ಪೋಸ್ಟ್ ಅಂತ ಬಿಟ್ಟಿರ್ತಾರೆ. ಸೊ ಎಲ್ಲಿ ಜಾಸ್ತಿ ಪೋಸ್ಟ್ನ ಬಿಟ್ಟಿರ್ತಾರೋ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಯಾವೊಂದು ಡಿಸ್ಟಿಕ್ನಲ್ಲಿ ಕಮ್ಮಿ ಪೋಸ್ಟ್ ಇರುತ್ತೋ ಯಾವುದೇ ಕಾರಣಕ್ಕೂ ಅಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬೇರೆ ಒಂದು ಡಿಸ್ಟಿಕ್ಗೆ ನೀವು ಟ್ರೈ ಮಾಡಬೇಕಾಗತ್ತೆ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಸೊ ಎಷ್ಟು ಟೋಟಲ್ ಪೋಸ್ಟ್ ಬಿಟ್ಟಿದ್ದಾರೆ ಆಲ್ ಓವರ್ ಇಂಡಿಯಾ ಅಂತ ಹೇಳೋದಾದ್ರೆ 44,228 ಪೋಸ್ಟ್ ಬಿಟ್ಟಿದ್ದಾರೆ. ಆ್ಯಕ್ಚುಲಿಗೆ ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ, ಅದು ಕೂಡ 100 out of 100 ತೆಗೆದಿರೋರು ಕೂಡ ತುಂಬ ಜನ ಇದ್ದಾರೆ SLC-ನಲ್ಲಿ. ಸೊ ಅಂಥವ್ರು ಕೂಡ ಅಪ್ಲೈ ಮಾಡಿರ್ತಾರೆ. ಅದಕ್ಕೋಸ್ಕರನೇ ನೀವು ಅಪ್ಲೈ ಮಾಡಿ ಸುಮ್ಮನಿರಿ, ಅದು ರಿಸಲ್ಟ್ ಬರೋ ತನಕ. ರಿಸಲ್ಟ್ ಅನೌನ್ಸ್ ಮಾಡೋದು ಕೂಡ ಅವಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಚೆಕ್ಔಟ್ ಮಾಡ್ಬೋದು, ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೂಗಲಲ್ಲ ನೀವು ಸರ್ಚ್ ಮಾಡ್ಬೋದು, 30ನೇ ತಾರೀಕು ತೋರಿಸ್ತಿದೆ. ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಧನ್ಯವಾದ.